ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಬೇಕು ಅಂತಕ್ಕಂಥ ಜನತೆ ತಿಳಿಸಿತು. ನಿಗದಿ ಆಗಿಲ್ವಾ ಸರ್? ಕೆಲವೇ ದಿನಗಳಲ್ಲಿ, ಇನ್ನೇನು ಸ್ವಲ್ಪ ದಿನಗಳಲ್ಲೇ ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ನಾಯಕರು ಸೇರಿ ತೀರ್ಮಾನವನ್ನು ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಶೀಘ್ರದಲ್ಲೇ ಪಕ್ಷಕ್ಕೆ ಸೇರಿಸ್ತಕ್ಕಂಥ ನನ್ನಾಗೆ ಇನ್ನೂ ಕೂಡ ತುಮಕೂರಿನ ನಮ್ಮ ನ್ಯಾಯವಾದಿಗಳು ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಮುದ್ದನ್ಮೇಗೌಡರು ಕೂಡ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೂ ಕೆಲವು ಪ್ರಮುಖರುಗಳು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು ಪಕ್ಷಕ್ಕೆ ಬರ್ತಕ್ಕಂಥ ಒಂದು ಜವಾಬ್ದಾರಿತ್ವವಾಗಿರ್ತಕ್ಕಂಥ ತುಮಕೂರು ಜಿಲ್ಲೆಯವರೇ ಬೇರೆ ಪಕ್ಷಕ್ಕೆ ವಲಸೆ ಹೊರಟಿದ್ದಾರೆ, ಕಾರಣ ಕಾಂಗ್ರೆಸ್ ಅಂತ ತಿಳಿಸಿ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಂಚೂಣಿ ನಾಯಕರುಗಳು ವೇದಿಕೆಯ ಮೇಲೆ ಭರವಸೆ ಕೊಡ್ತಕ್ಕಂಥದ್ದೇ ಬೇರೆ, ಆದರೆ ತದನಂತರ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದನ್ನು ಖಂಡಿಸಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಖಾಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ದುರೇಂದ್ರಿಗೆ ಆಗಿರ್ತಕ್ಕಂಥದ್ದು. ಏಕೆಂತಂದರೆ ಎಐಸಿಸಿನಲ್ಲಿ, ದೆಹಲಿಯಲ್ಲಿ ಈಗಾಗಲೇ ಗುಲಾಂ ನಬಿ ಆಜಾದ್ರವರು ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿರ್ತಕ್ಕಂಥ ದೊಡ್ಡ ವ್ಯಕ್ತಿ, ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಂದರೆ ಇನ್ನು ಕಾಂಗ್ರೆಸ್ನ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದ ಜನ ಅರ್ಥ ಮಾಡ್ಕೊಂತಾರೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಿಕೆ ಇಚ್ಛಪಡ್ತಾರೆ. ನೀವು BJP ಸೇರ್ಪಡೆ ಆಗ್ತಾ ಇದ್ದೀರಾ, ಏನಾದರೂ ಬೇಡಿಕೆ ಇಟ್ಟಿದ್ದೀರಾ? ಕಿಂಚಿತ್ತೂ ಬೇಡಿಕೆ ಇಲ್ಲ. ಏಕೆಂದರೆ ಹಿಂದೆ ನನ್ನನ್ನು ಈ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಂದಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ನನ್ನನ್ನು ಶಾಸಕರನ್ನಾಗಿ ಮಾಡಿದ್ರು, ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ರು, 7 ವರ್ಷಗಳ ಕಾಲ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಕ್ಯಾಬಿನೆಟ್ ರ್ಯಾಂಕ್ ಚೇರ್ಮನ್ ಮಾಡಿದ್ರು. ಆ ಹಿನ್ನೆಲೆ ಒಳಗಡೆ ಯಾವುದೇ ಅಪೇಕ್ಷೆ ಇಲ್ಲದಲೇ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ನ ತ್ಯಜಿಸಿ ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇದ್ದೀವಿ. ಸರ್, ಯಾವುದೇ ಕ್ಷೇತ್ರದಲ್ಲಾದರೂ ನಿಮಗೆ MLA ಕ್ಯಾಂಡಿಡೇಟ್ ಸೀಟ್ ಕೊಟ್ಟರೆ ನಿಲ್ಲುವಾ? ಅದು ಪಕ್ಷದ ತೀರ್ಮಾನ, ನನ್ನ ತೀರ್ಮಾನ ಅಲ್ಲ. ಆದರೆ ಪಕ್ಷಕ್ಕೆ ಇವತ್ತು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇದ್ದೀವಿ.